ಪಂಚಾಂಗದ ವಿಶೇಷತೆಯಲ್ಲಿ ಮಂಗಳಗೌರಿ ಪ್ರಾರ್ಥನೆ ಬಗ್ಗೆ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಎಷ್ಟೋ ಜನಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು, ಆ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ವಿಜೇತ ಅಂತ ಮಂಗಳೂರಿಂದ, ಇವರ ಜನ್ಮ ದಿನಾಂಕ 7/10 1986 11:30. ನನಗೆ ಗಜಕೇಸರಿ ಯೋಗ ಇದೆಯಾ, ಯಾವ ಹರಳು ನನಗೆ ಒಳ್ಳೆಯದು ಅನ್ನೋದನ್ನು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ವಿಜೇತ ಅವರ ಪ್ರಶ್ನೆ, ಗಜಕೇಸರಿ ಯೋಗ ಇದೆಯಾ, ಯಾವ ಹರಳಾಗುತ್ತೆ ಅಂತ ಕೇಳಿದಾರಲ್ವ. ಜಾತಕ ನೋಡೋಣ. ಜಾತಕವನ್ನು ನೋಡಿದ್ರೆ ನೋಡಿ, ನಿಮ್ಮದು ಧನು ಲಗ್ನ. ನೀವು ಕೇಳಿದಿರ ಪ್ರಶ್ನೆ ಗಜಕೇಸರಿ ಯೋಗ ಇದೆಯಾ ಅಂತ. ಗಜಕೇಸರಿ ಯೋಗದ ಲಕ್ಷಣ ಏನಪ್ಪ ಅಂದರೆ, ಚಂದ್ರನಿಂದ ಕೇಂದ್ರ ಸ್ಥಾನದಲ್ಲಿ ಗುರುವಿದ್ದರೆ ಅದನ್ನು ಗಜಕೇಸರಿ ಯೋಗ ಅಂತ ಕರೀತಾರೆ. ನಿಮ್ಮದು ವೃಶ್ಚಿಕ ರಾಶಿ, ಅಲ್ಲಿ ಚಂದ್ರ ಇದ್ದಾನೆ. ಚಂದ್ರನಿಂದ 4ನೇ ಮನೆಯಲ್ಲಿ ಕೇಂದ್ರ ಸ್ಥಾನ ಅದು, ಅಲ್ಲಿ ಗುರುವಿದ್ದಾನೆ. ಇದನ್ನು ಗಜಕೇಸರಿ ಯೋಗ ಅಂತ ಹೇಳ್ತಾರೆ. ಇದು ತುಂಬ ಉತ್ಕೃಷ್ಟವಾದ ಉತ್ತಮವಾದ ಫಲಗಳನ್ನು ತಂದುಕೊಡ್ತಕ್ಕಂಥ ಯೋಗ. ಗಜಕೇಸರಿ ಸಂಜಾತಃ ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ ಹೇಳುತ್ತೆ. ಮೇಧಾವಿಗಳಾಗಿರ್ತಾರೆ, ಗುಣಸಂಪನ್ನರಾಗಿರ್ತಾರೆ, ತುಂಬ ಉತ್ತಮ ರಾಜಪ್ರಿಯಕರೋ ಭವೇತ್ ಅಂದರೆ ನಾಯಕರಿಗೆ, ಜನನಾಯಕರಿಗೆ ತುಂಬ ಹತ್ತಿರದವರಾಗಿರ್ತಾರೆ. ಇಂಥದ್ದೊಂದು ಒಳ್ಳೆಯತನವನ್ನು ಹೇಳಿದೆ, ಇಂಥ ಒಳ್ಳೆಯ ಯೋಗವನ್ನು ಹೇಳಿದೆ. ತುಂಬ ಚೆನ್ನಾಗಿದೆ. ನಿಮ್ಮ ಜಾತಕದ ಅಷ್ಟೇ ಅಲ್ಲ, ಗಜಕೇಸರಿ ಯೋಗ ಅಷ್ಟೇ ಅಲ್ಲ, ದ್ವಿತೀಯದಲ್ಲಿ ಕುಜ ತುಂಬ ಚೆನ್ನಾಗಿದ್ದಾನೆ. ಅಲ್ಲಿ ಅವನು ಉಚ್ಚ ಸ್ಥಾನದಲ್ಲಿದ್ದಾನೆ, ಹೀಗಾಗಿ ಅದು ತುಂಬ ಒಳ್ಳೆಯದು. ನಿಮಗೆ ಲಗ್ನದಿಂದ ಲಾಭಸ್ಥಾನದಲ್ಲಿ ಶುಕ್ರ ಇದ್ದಾನೆ, ಸ್ವಕ್ಷೇತ್ರದಲ್ಲಿ ತುಂಬ ಒಳ್ಳೆಯದು, ಬುಧನ ಜೊತೆಗಿದ್ದಾನೆ, ಇವೆಲ್ಲ ಒಳ್ಳೆಯ ಲಕ್ಷಣ. ಕರ್ಮಸ್ಥಾನದಲ್ಲಿ ರವಿ ಇರತಕ್ಕಂಥದ್ದು. ನಿಮ್ಮ ಜಾತಕ ಒಂದು ರಾಜಯೋಗದ ಜಾತಕ, ತುಂಬ ಚೆನ್ನಾಗಿದೆ. ಆದರೆ ಈ ಕಾಲ ನಿಮಗೆ ಕೇತು ದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ, ಕಾಲವಶಾತ್ ನಿಮಗೆ ಅನಾನುಕೂಲ ಇದೆ. ನೋಡಿ, ಗಜಗೆ ಯೋಗಗಳೆಲ್ಲ ಇದೆ, ಶುಕ್ರ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ, ಕುಜ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ, ಚಂದ್ರ, ಇದು ಯಾವ ಗ್ರಹಗಳ ದಶೆಯೂ ಇಲ್ಲ. ಇದು ಮನುಷ್ಯನಿಗೆ ಬರತಕ್ಕಂಥ ದೈವ ಕೊಡ್ತಕ್ಕಂಥ ಪೆಟ್ಟು. ಒಳ್ಳೆ ಎಲ್ಲ ಗ್ರಹಗಳು ಚೆನ್ನಾಗಿದ್ದು ಅದು ಯಾವ ಕಾಲವೂ ಬರದೇ ಇದ್ದರೆ ಪರಿಸ್ಥಿತಿ ಏನು? ಆದರೆ ಚಿಂತೆ ಬೇಡ, 2026 ಈ ಕಥೆ, ಈ ವ್ಯಥೆ. 26 ನಂತರ ಶುಕ್ರ ಪ್ರಾರಂಭವಾಗುತ್ತೆ, ಒಳ್ಳೆ ಸಮಯ, ದಿ ಬೆಸ್ಟ್ ಟೈಮ್ ಅಂತೀವಲ್ಲ, ಅದು ಶುರುವಾಗುತ್ತೆ. ನಿಮಗೆ ಸಮಾಧಾನ ಬೇಕು, ಇನ್ನೊಂದು ವರ್ಷ, 1.5 ವರ್ಷ ಚಿಂತೆ ಮಾಡಬೇಡಿ, ಸರಿ ಹೋಗುತ್ತೆ, ಎಲ್ಲವೂ ಅನುಕೂಲ ಆಗುತ್ತೆ. ಯಾವ ಹರಳು ಹಾಕ್ಕೋಬೇಕು ಅಂತ ಕೇಳಿದ್ದೀರಾ, ವಸ್ತುತಃ ನಿಮಗೆ ಯಾವ ಹರಳು ಬೇಡ ನನ್ನ ಪ್ರಕಾರ, ಆದರೆ ನೀವು ಹಾಕ್ಕೊಳ್ಳೇಬೇಕು ಅಂತಿದ್ದರೆ ಕ್ಯಾಟ್ಸ್ ಐ ಬರ್ತದೆ, ವೈಢೂರ್ಯ, ಅದನ್ನು ನೀವು ಪ್ರಯತ್ನ ಮಾಡಬಹುದು ಕೇತು ಕಾರಣದಿಂದಾಗಿ. ಅದು ನಿಮಗೆ ಇನ್ನಷ್ಟು ಅನುಕೂಲ ಮಾಡಿಕೊಡುತ್ತೆ, ಒಂದು ಪೆಂಡೆಂಟ್ ಥರ ಮಾಡಿಸಿ ಹಾಕ್ಕೊಳ್ಳಿ, ಒಳ್ಳೆಯದಾಗ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಪ್ರಸನ್ನ ಕುಮಾರ್ ಅಂತ ಭದ್ರಾವತಿಯಿಂದ, ಇವರ ಜನ್ಮ ದಿನಾಂಕ 28/1 1987 11:17. ಕೆಲಸದಲ್ಲಿ ಕಿರಿಕಿರಿ ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪ್ರಸನ್ನ ಕುಮಾರ್ ಅವರ ಪ್ರಶ್ನೆ, ಕೆಲಸದಲ್ಲಿ ತುಂಬ ಕಿರಿಕಿರಿ ಇದೆ, ಏನು ಮಾಡಬೇಕು ಅಂತ ಕೇಳಿದ್ದಾರೆ ಜಾತಕ. ನೋಡಿ, ತಮ್ಮದು ಮೇಷ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿ ಶತ್ರುಕ್ಷೇತ್ರದಲ್ಲಿದ್ದಾನೆ, ಇದು ಬಾಧೆ. ಹೀಗಾಗಿ ನಿಮಗೆ ಕಿರಿಕಿರಿ ಆಗ್ತಾಯಿದೆ, ವ್ಯಥೆ ಆಗ್ತಾಯಿದೆ, ತೊಡಕಾಗ್ತಾಯಿದೆ. ಈಗ ನಡೀತಾ ಇರತಕ್ಕಂಥ ಟೈಮ್ ಯಾವ ಗ್ರಹದ್ದು ಅಂದರೆ, ರಾಹುದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. 2026 ಸೆಪ್ಟೆಂಬರ್ವರೆಗೂ ಇದೆ ಅದು. ಶುಕ್ರನು ಶನಿ ಜೊತೆಗೆ ಅಲ್ಲೇ ಅಷ್ಟಮದಲ್ಲಿದ್ದಾನೆ, ಇದೆಲ್ಲ ಸ್ವಲ್ಪ ತೊಡಕು. ಇದಕ್ಕೆ ನೀವೇನಪ್ಪ ಮಾಡೋದು, ಈಶ್ವರ ಸನ್ನಿಧಾನಕ್ಕೆ ಅಥವಾ ಶನೈಶ್ಚರ ಸನ್ನಿಧಾನಕ್ಕೆ ಸ್ವಲ್ಪ ಎಳ್ಳು ಹಾಗೂ ಅವರೆ ಇವೆರಡನ್ನು ನೀವು ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಕೊಟ್ಟು ಬನ್ನಿ, ಅಥವಾ ಈಶ್ವರ ಮಂದಿರಕ್ಕೆ ಕೊಡಿ, 8 ಶನಿವಾರ ಮಾಡಿ. ಇದು ತುಂಬ ತುಂಬ ನಿಮಗೆ ಸಹಾಯವಾಗುತ್ತೆ. ಜೊತೆಗೆ ಪ್ರತಿ ದಿವಸ ನೀವು ಲಲಿತಾ ಸಹಸ್ರನಾಮ ಹೇಳ್ಕೋಬೇಕು. ಇವೆರಡೂ ಮಾಡಿ ನೋಡಿ, ಏನು ನಿಮಗೆ ಮಿರಾಕಲ್ ಆಯಿತು ಅದನ್ನು ಸಂದೇಶ ಮಾಡಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ರಾಮಸ್ವಾಮಿ ಅಂತ ಹಳೆಬೀಡಿನಿಂದ, ಇವರ ಜನ್ಮ ದಿನಾಂಕ 17/10 1949. ಬೆಳಗಿನ ಜಾವ 4:30. ಆರೋಗ್ಯ ಹೇಗಿದೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ರಾಮಸ್ವಾಮಿಯವರ ಪ್ರಶ್ನೆ, ಆರೋಗ್ಯ ಹೇಗಿದೆ ಅಂತ ಕೇಳಿದಾರಲ್ವ ಜಾತಕ. ನೋಡೋಣ, ತುಂಬ ಸಹಜವಾಗಿ ನಮಗೆ ವಯೋ ಸಹಜವಾಗಿ ಒಂದಷ್ಟು ಬರ್ತಾ ಶರೀರ ಕೃಶವಾಗುತ್ತೆ, ಎಲ್ಲ ಅಂಗಾಂಗಗಳು ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ನೋಡುವ ಕಣ್ಣಿಗೆ ಮಂದತೆ ಬರುತ್ತೆ, ಕೇಳುವ ಕಿವಿಗೆ ಅದು ತನ್ನ ಕೌಶಲ್ಯ ಕಳ್ಕೊಳ್ಳುತ್ತೆ, ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ಸಹಜ. ಆದರೆ ಕೆಲವೊಮ್ಮೆ ಗ್ರಹಚಾರ ವಶಾತ್ ಅತಿಯಾಗಿ ಕಾಡ್ಬಿಡುತ್ತೆ. ನೋಡೋಣ,
ಈಗ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರವಿ ಭುಕ್ತಿ ನಡೀತಾ ಇದೆ. ಈಗ ನಿಮ್ಮ ಜಾತಕದಲ್ಲಿ ರವಿ ನೀಚನಾಗಿದ್ದಾನೆ, ವ್ಯಯಾಧಿಪತಿ ಬೇರೆ, ಇದು ಸ್ವಲ್ಪ ಕಷ್ಟದ ಕ್ಲಿಷ್ಟದ ಕಾಲವನ್ನು ಹೇಳ್ತಾ ಇದೆ. ಒಂದು ತಾವು ರವಿಗ್ರಹ ಶಾಂತಿ, ಒಂದು ಮೃತ್ಯುಂಜಯ ಹವನ, ಇದನ್ನು ಮಾಡಿಸೋದು ತುಂಬ ಒಳ್ಳೆಯದು. ಇದನ್ನು ಪ್ರಯತ್ನ ಮಾಡಿ, ಅದು ಅಗತ್ಯವಾಗಿದೆ, ಅವಶ್ಯಕವಾಗಿದೆ, ಮಾಡಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಗುಣಶೇಖರ್ ಅಂತ ಬೆಂಗಳೂರಿಂದ, ಇವರ ಜನ್ಮ ದಿನಾಂಕ 19/7/2000, ಮಧ್ಯಾಹ್ನ 12:34. ಸರ್ಕಾರಿ ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಗುಣಶೇಖರ್ ಅವರ ಪ್ರಶ್ನೆ, ಒಂದು ಸರ್ಕಾರಿ ನೌಕರಿ, ಮತ್ತೊಂದು ಮದುವೆ, ಎರಡು ಕೇಳಿದ್ದಾರೆ. ನೋಡೋಣ, ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ, ಅವನು ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹು ಅಂತ ಶಾಸ್ತ್ರವಾಣಿ. ಚಂದ್ರನಿಗೆ ಬಲ, ಪೌರ್ಣಿಮೆ ಬಲ ಇರಬೇಕು. ಪೌರ್ಣಿಮೆ ಆಜುಬಾಜಿನಲ್ಲಿದ್ದರೆ ಬಹಳ ಒಳ್ಳೆಯದು ಅಂತ ಅದಿದೆ. ಅವನು ಬುದ್ಧಿಸ್ಥಾನದಲ್ಲಿದ್ದಾನೆ, ತುಂಬ ಒಳ್ಳೆಯದು, ಲಾಭವನ್ನು ವೀಕ್ಷಿಸ್ತಾನೆ, ಇದೆಲ್ಲ ಒಳ್ಳೆಯ ಲಕ್ಷಣ. ಈಗ ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಶನೇಶ್ಚರನ ಕಾಲ ನಡೀತಾ ಇದೆ. ಶನೇಶ್ಚರ ನಿಮ್ಮ ಜಾತಕದಲ್ಲಿ ಅವನು ಅಷ್ಟಮದಲ್ಲಿದ್ದಾನೆ, ದುಸ್ಥಾನ ಆಗೋಯಿತು, ಇದು ಬಾಧೆ. ನೋಡಿ, ಪ್ರತಿ ಶನಿವಾರ ಶನಿವಾರ ಹತ್ತಿರದಲ್ಲಿ ಯಾವುದಾದ್ರೂ ಶನಿಮಂದಿರ ಇದ್ದರೆ ಶನೇಶ್ಚರನಿಗೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ, ತುಂಬ ಸಹಾಯವಾಗುತ್ತೆ, ನೀವು ಮಾಡಿ ನೋಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವಿವಾಹಕ್ಕೆ ಕೆಲಸಕ್ಕೆ ತುಂಬ ಬಲ ಬರುತ್ತೆ ಅದರಿಂದಾಗಿ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ, ನೀವು ಈಗ ನಡೀತಾ ಇರತಕ್ಕಂಥ ಕಾಲವಶಾತ್ ನಿಮಗೆ 2028 ಬರಬೇಕು. 2028 ಜೂನ್ ನಂತರದಲ್ಲಿ ನಿಮಗೆ ವಿವಾಹಕ ಕಾಲ ಅಂತಕ್ಕಂಥದ್ದು ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಬೇಕು, ತಾಳ್ಮೆ ಬೇಕು. ಮೊದಲು ವೃತ್ತಿಯಲ್ಲಿ ಬಲ ಬರಲಿ, ಹಣಕಾಸು ಚೆನ್ನಾಗಿ ಸಂಪಾದಿಸಿ, ಇನ್ನಷ್ಟು ವರ್ಷ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ, ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.